ಸುಳ್ಳು ಹೇಳ್ಬೇಡಿ ಅಮ್ಮೋರೆ, ರಾಯರ ಮುಂದೆ ನಿಂತಿದ್ದೀರಾ, ನಿಜ ಹೇಳಿ, ರಾಯರ ಮೇಲೆ ಅಣೆ. ಹೌದು ಮಾತಂಗಿ, ನಾನು ದೇವಸ್ಥಾನದ ಬಾಗಿಲು ತೆಗೆದೆ. ಬಾಗಿಲು ತೆಗಿಯಲ್ಲ ಅಂತ ನನ್ನ ಹತ್ರ ಮಾತು ಕೊಟ್ಟು ಕಿಂತ ಅನಾಹುತ ಮಾಡಿದ್ರಿ ಅಮ್ಮೋರೆ. ಅಲ್ಲಿ ಏನೇನಾಯ್ತು ಅಂತ ನೀವು ನನಗೆ ಹೇಳಲೇಬೇಕು, ಹೇಳಿ. ಏನಂತ ಹೇಳಿ ಮಾತಂಗಿ, ನಾನು ಪೆರನುಗುಟ್ಟಕ್ಕೆ ಹೋದೆ. ಅಲ್ಲಿನ ವಾತಾವರಣ ನನಗೆ ಖಂಡಿತವಾಗ್ಲೂ ಭಯ ಹುಟ್ಟಿಸ್ತು. ಮಗನ ಜೊತೆ ಮಾತಾಡಬೇಕಿತ್ತಲ್ಲ, ಅದಕ್ಕೆ ಧೈರ್ಯವಾಗಿ ಒಳಗಡೆ ಹೋದೆ. ಧೈರ್ಯ ಸಾಕಾಗ್ಲಿಲ್ಲ, ಹೊರಟು ಬಿಡೋಣ ಅಂತ ಮುಂದೆ ಹೋದೆ. ಯಾರದು? ಚಿರು? ಚಿರು ಬಂದ್ಯಾ? ನನ್ನ ಮಗನ ಧ್ವನಿ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಮಾತಂಗಿ. ಫಸ್ಟ್ ಟೈಮ್ ನನ್ನ ಮಗ ನನ್ನನ್ನ ಮಮ್ಮಿ ಅಂತ ಕರೆದ ಮಾತಂಗಿ. ಬದುಕಿದ್ದಾಗ ನನ್ನ ಮಾತು ಕೇಳಿಸ್ಕೊಳ್ದೆ ಇರೋ ನನ್ನ ಮಗ ಮಮ್ಮಿ ಅಂತ ಕರೆದು ತುಂಬಾ ಪ್ರೀತಿಯಿಂದ ಮಾತಾಡ್ದ ಮಾತಂಗಿ. ಬಾಗ್ಲು ತೆಗಿಯಕ್ಕಾಗಲ್ಲ ಅಂತ ಹೇಳ್ದೆ, ಆದ್ರೆ ಎಲ್ಲ ಕರ್ಕೊಂಡೋಗ್ತಿದ್ರ, ಬಿಡಿ ನನ್ನ ಮಮ್ಮಿ ಹೋಗ್ಬೇಕಂತೆ ಇವರೆಲ್ಲರೂ ಕಡೀತಾ ಇದ್ದಾರೆ. ಇನ್ನೊಂದು ಐದು ನಿಮಿಷ ಈ ಮಮ್ಮಿ ಜೊತೆ ಮಾತಾಡೋ.